ಜಾರ್ಖಂಡ್ ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ತಮ್ಮ ಊರುಗಳಿಗೆ ತೆರಳಲು ಜೋಕಟ್ಟೆ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದ ವಲಸೆ ಕಾರ್ಮಿಕರಿಗೆ ಪೂರೈಕೆ ಮಾಡಲಾಗಿದ್ದ ಕಳಪೆ ಅಕ್ಕಿ ಇಲಾಖೆಯಿಂದ ಪೂರೈಕೆ ಮಾಡಿದ್ದಲ್ಲ ಎಂಬ ವರದಿಯನ್ನು ಕಾರ್ಮಿಕ ಇಲಾಖೆ ನೀಡಿದೆ। ಹಾಗಾಗಿ ಆ ಕಳಪೆ ಅಕ್ಕಿ ಕುರಿತಂತೆ ಕೂಲಂಕುಷ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಹೇಳಿದರು। ಅದರಂತೆ ಆಹಾರ ಇಲಾಖೆ ಅಧಿಕಾರಿಗಳು ಮಂಗಳೂರಿನ ಕದ್ರಿಯಲ್ಲಿರುವ ಆಹಾರ ಇಲಾಖೆ ಗೋದಾಮಿಗೆ ಮಾಧ್ಯಮಗಳ ಜೊತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ಆಹಾರ ಗೋದಾಮಿನಿಂದ ವಿತರಿಸಲಾಗುವ ಅಕ್ಕಿ ಉತ್ತಮ ಗುಣಮಟ್ಟದಲ್ಲಿ ಇರೋದಾಗಿ ಅಕ್ಕಿ ಗೋಣಿಗಳನ್ನು ತೆರೆದು ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳಿದರು। ಎಂಟನೇ ತಾರೀಕು ನಾವು ಅಕ್ಕಿ ತಗೊಂಡೋಗಿ ಕೊಟ್ಟಿದ್ದು ಅಂತ ಗೊತ್ತಾಗಿದೆ। ಆ ದಿನ ನಾವು 457 ಪ್ಯಾಕೆಟ್ ಅಕ್ಕಿ ಕೊಟ್ಟಿದ್ದೇವೆ, ಯಾರಿಂದನೂ ಕಂಪ್ಲೇಂಟ್ ಬಂದಿಲ್ಲ। ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಲೈಟ್ ಪ್ಲಾಸ್ಟಿಕ್ ಇದೆ, ನೀರು ಹೋಗ್ತದೆ ಅದರೊಳಗೆ। ಆ್ಯಂಡ್ ನಾವು 8ನೇ ತಾರೀಕು ಕೊಟ್ಟಿದ್ದಕ್ಕೆ ನಾನು 12th ನಂತರ ಅದು ಹಾಳಾಗಿದೆ ಅಂದರೆ ನಾವು ಅದಕ್ಕೆ ಆ 8ನೇ ತಾರೀಕೆ ನನಗೆ ಅದನ್ನು ತೋರಿಸಿದ್ದಿದ್ರೆ ಐ ವುಡ್ ಹ್ಯಾವ್ ರೀಪ್ಲೇಸ್ ದ ಪ್ಯಾಕೆಟ್ಸ್ ಅಟ್ಲೀಸ್ಟ್। 8ನೇ ತಾರೀಕಿಂದ 12ನೇ ತಾರೀಕುವರೆಗೂ ನಮಗೆ ಯಾವುದೇ ಕಂಪ್ಲೇಂಟ್ ಆಗಿಲ್ಲ, ಅಥವಾ ನಾವು 27ನೇ ತಾರೀಕಿಂದ ಅಕ್ಕಿ ಕೊಡ್ತಾ ಇದ್ದೀವಿ, ಇವತ್ತುವರೆಗೂ ಈ 30 ಪ್ಯಾಕೆಟ್ ಬಿಟ್ಟರೆ ಯಾವುದು ಅಕ್ಕಿಯ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ। COVID-19 ವಿಪತ್ತು ನಿರ್ವಹಣೆಯ ಅಡಿಯಲ್ಲಿ ಜಿಲ್ಲಾಡಳಿತ ಭಾರತ ಆಹಾರ ನಿಗಮದಿಂದ ನೇರವಾಗಿ ಖರೀದಿಸಿದ ಅಕ್ಕಿಯನ್ನು ನಾವು ಭಾರತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಿಸಿದ ಗೋಡೌನ್ನಲ್ಲಿ ದಾಸ್ತಾನಿಟ್ಟು ಜಿಲ್ಲಾಧಿಕಾರಿಗಳ ಆದೇಶದಂತೆ 5 kg ಅಕ್ಕಿಯ ಪ್ಯಾಕ್ ಮಾಡಿ ಲೇಬರ್ ಇಲಾಖೆ ಕಾರ್ಮಿಕ ಇಲಾಖೆಯವರಿಗೆ ಕೊಡಲಿಕ್ಕಾಗಿ ಕೊಡುವ ವ್ಯವಸ್ಥೆಯನ್ನು ನಮ್ಮ ಗೋಡೌನ್ನಲ್ಲಿ ಮಾತ್ರ ಮಾಡಲಾಗಿತ್ತು। ಗೋಡೌನ್ನಲ್ಲಿ ಈಗ ಇರುವಂಥ ಅಕ್ಕಿ ಯಾವುದೇ ಅದೇ ದಿನ ಪ್ಯಾಕ್ ಮಾಡಿದ್ದು, ಯಾವುದೇ ಥರದ ಅಕ್ಕಿಯಲ್ಲಿ ನೀವೇ ನೋಡಿದ್ದೀರಿ, ಅಕ್ಕಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದೇ ಅಕ್ಕಿ ಅವರಿಗೆ ಕೊಟ್ಟಿರೋದು। ಅದರ ನಂತರವೂ ಈಗ ಸ್ಟಾಕ್ ಇರುವ ಅಕ್ಕಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಆದ ಕಾರಣ ಇಲಾಖೆಯಿಂದ ಭಾರತ ಆಹಾರ ನಿಗಮದಿಂದ ಏನು ಅಕ್ಕಿ ಕೊಟ್ಟಿದ್ದು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅಕ್ಕಿ ಚೆನ್ನಾಗಿದೆ।